नमस्ते पालक हो, लहानपण माझे या YouTube चॅनलची शिक्षक दिनाचे औचित्य साधून मुलांच्या कला गुणांना वाव देण्यासाठी भव्य ऑनलाइन स्पर्धा सादरीकरण कोणत्याही भाषेत चालेल। प्रत्येक स्पर्धकाला कलरफुल ऑनलाइन सर्टिफिकेट शिवाय भरपूर बक्षिसे। सहभागासाठी दिलेल्या नंबरवर मेसेज पाठवा। ನನ್ನ ಹೆಸರು ವಿಶ್ವೇಶ್ವರ ಚಂದ್ರಕಾಂತ್ ಮಸುತೆ, ನಾನು ನಾಲ್ಕನೇ ಏಯತದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಶಿಕ್ಷಕ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಸುಖಿ ದುಃಖಿ. ಒಂದು ಊರಲ್ಲಿ ಒಬ್ಬ ಅಜ್ಜ ಇರುತ್ತಿದ್ದ. ಅವನಿಗೆ ಇಬ್ಬರು ಮಂದಿ ಹೆಂಡತಿದಾರಿ ಇರುತ್ತಿದ್ದರು. ಇಬ್ಬರು ಮಂದಿ ಹೆಂಡತಿದ್ದಾರಿಗೆ ಒಬ್ಬೊಬ್ಬರು ಮಗು ಇದ್ದರು. ಅವರ ಸಹಿ ಇದ್ದವಳ ಹೆಸರು ಸುಖಿ ಮತ್ತೆ ಕಹಿ ಇದ್ದವಳ ಹೆಸರು ದುಃಖಿ. ಅವು ಇಬ್ಬರು ಒಬ್ಬರಿಗೊಬ್ಬರಿಗೆ ಎಂದೂ ಆಡ್ತಿದ್ದಳ, ಅವ ಎಂದೂ ಮಾತಾಡಲಿಲ್ಲ. ಒಂದು ದಿನ ಮುತ್ತ ತೀರಿಕೊಂಡ ಬಳಕ ಕಹಿಯವಳ ಅಮ್ಮ ಎಲ್ಲ ಆಸ್ತಿಯನ್ನು ತನಗೆ ತೊಂದಳು ಮತ್ತೆ ದುಃಖಿಯರಿಗೆ ಏನೂ ಕೊಟ್ಟಿಲ್ಲ. ಮತ್ತೆ ಒಂದು ದಿನ ದುಃಖಿಯ ಜಾತ್ರೆ ಬಂತು. ದುಃಖಿಯ ತನ್ನ ಬಟ್ಟೆಯನ್ನು ಹೊರಗಾಕಿ ಸ್ನಾನ ಮಾಡುತ್ತಿದ್ದಳು. ಆವಾಗ ಜೋರಾಗಿ ಬಿರುಗಾಳಿ ಬಂದಾಗ ಅವಳ ಬಟ್ಟೆ ಹಾರು ಹೋಯಿತು. ಅವಳು ಮತ್ತೆ ಅವೇ ಬಟ್ಟೆಯನ್ನು ಹಾಕ್ಕೊಂಡು ಆ ಬಟ್ಟೆ ಹಿಂದೆ ಉಡ್ತಾ ಹೋದಳು. ಅನಂತರ ಉಡ್ತಾ ಹೋಗ ನಂತರ ಅಲ್ಲಿ ಬಿರುಗಾಳಿ ಜೋರು ಹಾಕ ನಂತರ ಆ ಬಟ್ಟೆ ಬಹಳ ಮುಂದೆ ಹೋಯಿತು. ಅವಳು ಬಟ್ಟೆ ಹಿಂದೆ ಹೋಗುತ್ತಾ ಅಲ್ಲಿ ಒಂದು ಹಾವು ಸಿಕ್ಕಿತ್ತು. ಆ ಹಾವಿಗೆ ಕೇಳಿದಳು, ಹಾವು ನನ್ನ ಬಟ್ಟೆ ಹಾರುವಾಗ ನೀನು ನೋಡಿದೀಯಾ? ಹಾವನ್ನಂತೂ ಹಾ ನಾನು ನೋಡಿದೆಯಾ, ಆದರೆ ನೀನು ನನಗೆ ಮೊದಲು ಹಾಲನ್ನು ಕುಡಿಸು, ನಂತರ ನಾನು ನಿನ್ನನ್ನು ಹೇಳುತ್ತೇನೆ ಎಂದು ಅವಳು ತನ್ನ ಮನೆಗೆ ಹೋಗಿ ಹಾಲನ್ನು ತಂದು ಕೊಟ್ಟಳು. ಅನಂತರ ಹಾಲು ಕುಡಿದ ನಂತರ ಅವಳೇ ಅಂದಳು, ನಿನ್ನನ್ನು ಇನ್ನೂ ತೊಡೆಯುವ ಹಾಲನ್ನು ಬೇಕಾ? ಬೇಡ, ನನ್ನನ್ನು ಹಾಲು ಬೇಡ, ನೀನು ಮುಂದೆ ಹೋಗು, ಚಂದ್ರಾಮನ ಗುಡಿ ಸಿಕ್ಕುತ್ತದೆ, ಆ ಗುಡಿಗೆ ಕೇಳು. ಅವಳು ಮುಂದೆ ಹೋದಳು. ಗುಡಿಗೆ ಕೇಳಿದಳು, ನನ್ನ ಬಟ್ಟೆ ಹಾರುವಾಗ ನೀವು ನೋಡಿದ್ರಿ? ಹಾ, ನೀನು ಹಾವಿನ ಮದತ್ತು ಮಾಡಿದೆಯಾ, ಹಾವಿನ ಸಹಾಯ ಮಾಡಿದೆಯಾ, ಅದಕ್ಕಾಗಿ ನಾನು ನಿನ್ನನ್ನು ಹೇಳುತ್ತೇನೆ ಎಂದು ಹೇಳಿದಳು ಚಂದ್ರಾಮನ. ಮುಂದೆ ಹೋಗು, ಒಂದು ಗುಹೆ ಇರ್ತದೆ, ಆ ಗುಹೆಯಲ್ಲಿ ಅಜ್ಜಿ ಇರುತ್ತಾಳೆ, ಅಜ್ಜಿಗೆ ಕೇಳು. ಮುಂದೆ ಹೋದಳು. ಆ ಅಜ್ಜಿ ಆ ಗುಹೆಯಲ್ಲಿ ಸೇರಿದಳು. ಅಜ್ಜಿ ಅಜ್ಜಿ ಅಂತ ಕರೆದಳು. ಅಜ್ಜಿ ಹೊರಗೆ ಅಜ್ಜಿ ಮೇಲಿಂದ ತಳಗೆ ಬಂದಾಗ ಏನಾಯಿತು ಮಗು ಅಂತ ಕೇಳಿದಳು. ನನ್ನ ಬಟ್ಟೆ ಹಾರಿ ಇಲ್ಲಿ ಬಂದಿತ್ತು, ಆಗ ನೀವು ನೋಡಿದ್ದೀಯಾ? ಹಾನು ನಾನು ನೋಡಿದ್ಯಾ, ಆದರೆ ನೀನು ಮೊದಲು ಸ್ನಾನ ಮಾಡು, ಅನಂತರ ನಾನು ನಿನ್ನನ್ನು ಹೇಳುತ್ತೇನೆ. ಇಲ್ಲಿ ತಣ್ಣೀರು ಮತ್ತು ಇಲ್ಲಿ ಬಿಸಿ ನೀರು, ಯಾವಾದರೂ ನೀರಲ್ಲಿ ಹೋಗುತ್ತೀಯಾ? ನಾನು ತಣ್ಣೀರದಲ್ಲಿ ಹೋಗುತ್ತೆ ಎಂದು ಹೇಳಿ ಅವಳು ತಣ್ಣೀರದಲ್ಲಿ ಹೋದಳು. ಹೋಗಿ ಸ್ನಾನ ಮಾಡಿ ಬಂದಳು. ಅಜ್ಜಿಗೆ ಕೇಳಿದಳು, ಅಜ್ಜಿ ನನ್ನ ಬಟ್ಟೆಯಲ್ಲಿ ಅಲ್ಲಿ ಸಾಧಾರಣ ಬಟ್ಟೆ ಇದೆ, ಇಲ್ಲಿ ಹೊಸ ಬಟ್ಟೆ ಇದೆ. ಅವಳು ಸಾಧಾರಣ ಬಟ್ಟೆಯಲ್ಲಿ ಹೋದಳು. ನಂತರ ಆ ಅಜ್ಜಿ ಹೇಳಿದಳು, ಇಲ್ಲಿ ನಗದು ಬಂಗಾರ ಇದೆ, ಇಲ್ಲಿ ಬಂಗಾರ ಇದೆ. ಅವಳು ನಗು ಬಂಗಾರದಲ್ಲಿ ಹೋದಳು. ನಂತರ ಎಲ್ಲ ಹಾಕೊಂಡ ನಂತರ ಅವಳು ಹೊಂಟಿದಳು. ಆ ಅಜ್ಜಿ ನಿಲ್ಲಿದಳು. ಅವಳಿಗೆ ಒಂದು ಬಟ್ಟಲನ್ನು ಕೊಟ್ಟಿದಳು. ಅನಂತರ ಆ ಬಟ್ಟಲನ್ನೇ ನೀನು ಮೂರು ಆಸೆಯನ್ನು ಪೂರಿ ಮಾಡಬಹುದು ಅಂತ ಹೇಳಿದಳು. ಹೌದು ಅಜ್ಜಿ ಅಂತ ಅವಳು ಹೊರಟಳು. ಅವಳು ಓಡಿ ಓಡಿ ಬಂದಾಗ ಅವಳು ಬಹಳ ದಣಿದಳು. ಅದಕ್ಕಾಗಿ ಅವಳು ಒಂದು ರಥವನ್ನು ಬೇಡಿದಳು. ಅವಳು ಮುಂದೆ ಹೋಗುವ ನಂತರ ಅಲ್ಲಿ ಒಂದು ಬಾವಿ ಬಂತು. ಆ ಬಾವಿಯನ್ನು ಕೇಳಿದಳು. ಆ ರಥಕ್ಕೆ ನಿಲ್ಲಿಸಿ ಅವಳು ಬಟ್ಟಲಿಗೆ ಅಂದು, ನಾನು ಬಾವಿಯಲ್ಲಿ ಮುಳುಗು, ನಂತರ ಬಂದರೆ ನಾನು ಬಹಳಷ್ಟು ಬಿಳಿಯಾಗಬೇಕು ಎಂದು ಹೇಳಿದಳು. ಅವಳು ತಳಗೆ ಮುಳುಗಿ ಬಂದಳು. ಅವಳು ಬಹಳ ಸುಂದರವಾಗಿದ್ದಳು ಮತ್ತು ಬಿಳಿಯಾಗಿದ್ದಳು. ಅನಂತರ ಅವಳು ಮುಂದೆ ಹೋದ ನಂತರ ಅವಳಿಗೆ ಒಂದು ಆಸೆ ಬಂತು. ಅವಳು ಅಂದಳು, ನನ್ನ ಇಷ್ಟು ದೊಡ್ಡ ಮನೆ ಇರಬೇಕು, ಅದು ಎಂದೂ ಮುಗಿಬಾರ್ದು, ಅನ್ನ ಆಸ್ತಿ ಎಂದೇ ಮುಗಿಬಾರ್ದು ಎಂದು ಹೇಳಿದಳು. ಇದನ್ನು ಅನ್ನುತ್ತಾರೆ, ಆಸೆ ದುಃಖಕ್ಕೆ ಮೂಲ. ಇಷ್ಟು ಹೇಳಿ ನನ್ನ ಚಿಕ್ಕ ಕಥೆಯನ್ನು ಮುಗಿಸುತ್ತೇನೆ. ಜೈ ಜೈ.